ಎಲ್ರಿಗೂ ನಮಸ್ಕಾರ. ಸಿನಿಮಾ ಆಕ್ಟ್ 1978. ಇವ್ರ ಸಿನಿಮಾ ಮೈಸೂರಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ನಾವು ಯೂರೋಪ್ನ ಶೂಟಿಂಗ್ ಮಾಡ್ತಿದ್ವಿ. ಸೊ ಹಾಗಾಗಿ ಪಕ್ಕದಲ್ಲೇ ನಡೀತಾ ಇತ್ತು. ಅಲ್ಲಿ ಸತ್ಯ ಹೇಳಿದವರು ಬಂದು ಹೇಳಿದ್ರು ನಮ್ದೊಂದು ಸಿನಿಮಾ ಈ ತರ ಶೂಟಿಂಗ್ ನಡೀತಾ ಇದೆ ಅಂತ ಹೇಳಿ. ನಾತೀಚಿನ ಅಮೀನ ನಂದು ಸಲ ನೋಡಿದೆ ನೆಟ್ಫ್ಲಿಕ್ಸ್ ಅಲ್ಲಿ. ಸೊ ಅದಾದ್ಮೇಲೆ ಇಲ್ಲಿ ಶೂಟಿಂಗ್ ನಡೀತಾ ಇದೆ. ಒಳಗೆ ಬರ್ತಿದ್ದಂಗೆ ಬಿ ಸುರೇಶ್ ಅವ್ರು ಸಿಕ್ಕಿದ್ರು. ಒಳಗಡೆ ಒಂದು ಅಟ್ಮಾಸ್ಫಿಯರ್ ಬೇರೆ ತರ ತುಂಬಾ ರಾ ಆಗೇನೋ ಶೂಟ್ ನಡೀತಾ ಇದೆ. ಸೊ ಸುಮ್ಮನೆ ಒಂದು ಲೈನ್ ಹೇಳಿದ್ರು, ಏನೋ ಒಂದು ಸಬ್ಜೆಕ್ಟ್ ಈ ತರ ಹೋಗುತ್ತೆ, ಈ ತರ ಎಂಡ್ ಆಗಿದೆ ಅಂತ. ಟೆಕ್ನಿಕಲಿ ತುಂಬಾ ಹೊಸ ಪ್ರಯತ್ನಗಳು ಪಡ್ತಾ ಇದಾರೆ. ಎಕ್ಸ್ಪೆಷಲಿ ಇವ್ರು ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನಾವು ಸಾಕಷ್ಟು ಒಂದು 5 ವರ್ಷದಲ್ಲಿ ಮೀಟ್ ಮಾಡಿದ್ವಿ. ಮೇಕಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಏನೋ ಒಂದು ಹೊಸ್ತನ ಇದೆ, ಸಾಕಷ್ಟು ವಿಷಯಗಳಿರ್ತವೆ. ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹಲವಾರು ಜನ ಇದಾರೆ. ನಾನೇ ಟ್ರೈನಲ್ಲಿ ನೋಡ್ತೇನೆ ಬಹುಶಃ ಒಂದಷ್ಟು ಹೆಸರುಗಳು ಇರ್ತಾ ಹೋದ್ರೆ ನಾನು ಮರ್ತ ಹೋಗ್ಬಿಡ್ತೀನಿ ಅನ್ಸುತ್ತೆ. ಅಷ್ಟೊಂದು ಜನ ಒಳ್ಳೊಳ್ಳೆ ನಟರಿದ್ದಾರೆ. ಅದರಲ್ಲಿ ಶ್ರುತಿ ಮೇಡಮ್ ಕೂಡ ಕಾಣಿಸ್ಕೊಂತಾರೆ, ಸರ್ ಕೂಡ ಇದಾರೆ. ಎಕ್ಸಲೆಂಟ್ ವಾಯ್ಸ್, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಸೊ ಜೊತೆಗೆ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಟೆಕ್ನಿಕಲ್ ಅನ್ನೋದಕ್ಕಿಂತ ಅದು ಬಹುಶಃ ಒಬ್ಬ ಟೆಕ್ನಿಷಿಯನ್ ಆಗಿ ನಾವು ಹೇಳ್ಬೋದು ಅಂದ್ರೆ, ನಾವು ಸಿನಿಮಾದಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಕತೆ, ಸ್ಕ್ರೀನ್ ಪ್ಲೇ, ಸ್ಕ್ರಿಪ್ಟ್ ಅಲ್ಲಿ ನಮ್ಮ ಸಿನಿಮಾದಲ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಒಂದಲ್ಲ ಒಂದು ಎಕ್ಸ್ಪೆರಿಮೆಂಟ್ ಹೊಸದಾಗಿ ನಡೆಯುತ್ತೆ ಅಂತ ಮನ್ಸೂರಿ ಅವರು ತೋರಿಸ್ಕೊಟ್ಟಿದ್ದಾರೆ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಬೇರೆ ಬೇರೆ ತರ ಸಿನಿಮಾಗಳು ತುಂಬಾ ಬರ್ತಾ ಇದೆ. ಸೊ ಏನಂದ್ರೆ ನಮ್ ಕೈಲಿಂದ ಏನ್ ಪ್ರಮೋಟ್ ಮಾಡೋಕ್ಕಾಗುತ್ತೆ ಅದನ್ನ ಟ್ರೈ ಮಾಡೋಣ. ಏನ್ ಮಿಕ್ಕಿದೆಲ್ಲ ಜನರ ಮೇಲಿರೋದು. ಇನ್ನೊಂದ್ ಸ್ವಲ್ಪ ದಿನಗಳಲ್ಲೇ ಥಿಯೇಟರ್ಗಳೆಲ್ಲ ಮತ್ತೆ ಎಲ್ಲಾ ಥಿಯೇಟರ್ಗಳು ಓಪನ್ ಆಗ್ತಾ ಇದೆ. ಥಿಯೇಟರ್ಗಳಲ್ಲಿ ಸುರಕ್ಷತೆಯಿಂದ ಜನರು ಬರ್ಲಿ, ಸಿನಿಮಾ ನೋಡ್ಲಿ, ಅವರು ಖುಷಿ ಪಡ್ಲಿ, ಯಾರಿಗೂ ಏನು ತೊಂದರೆ ಆಗೋದು ಬೇಡ, ಸಿನಿಮಾಗೂ ತೊಂದರೆ ಆಗೋದು ಬೇಡ, ಸಿನಿಮಾ ಒಳ್ಳೆ ಸಕ್ಸಸ್ ಆಗ್ಲಿ. ಒಂದು ರಿಲೀಸ್ ಆದ್ಮೇಲೆ 30-40 ದಿನ ಬಿಟ್ಟು ಅದು ಡಿಜಿಟಲ್ ಬರಬಹುದು, ಸ್ಯಾಟಲೈಟ್ ಅಲ್ಲಿ ಬರಬಹುದು, ಬಟ್ ಆದ್ರೂ ನಮ್ಮ ಪದ್ಧತಿ ಪ್ರಕಾರ ಥಿಯೇಟರ್ ನಲ್ಲಿದೆ. ಥಿಯೇಟರ್ ಜನ ಬರ್ಲಿ, ಸಿನಿಮಾ ನೋಡ್ಲಿ, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಇದರಲ್ಲಿ ಆಕ್ಟ್ ಮಾಡುವಂತ ಪ್ರತಿಯೊಬ್ಬರು. ಥ್ಯಾಂಕ್ ಯು. ಹೇ